ಮಂಗಳೂರು ಏರ್ಪೋರ್ಟ್ ಖಾಸಗೀಕರಣದ ಕುರಿತು ಯಾವುದೇ ನಿರ್ಧಾರವಾಗಿಲ್ಲ. ದೇಶದಲ್ಲಿ 100 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗುತ್ತಿದೆ. ವಿಮಾನ ಸೌಕರ್ಯದ ಆಧುನೀಕರಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಎಂದು ಕೇಂದ್ರ ಸಚಿವ ಸುರೇಶ್ ಪ್ರಭು ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದ ಅಭಿವೃದ್ಧಿಗೆ ಪ್ರಧಾನಿ ಸಾಕಷ್ಟು ಶ್ರಮಿಸಿದ್ದಾರೆ. ಹಣಕಾಸು ಉದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದ್ದಾರೆ. ಇನ್ನು ಕೌಶಲ ಅಭಿವೃದ್ಧಿ ಯೋಜನೆಯ ಮೂಲಕ ಸಾಧನೆ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ, ಸ್ವಚ್ಛ ಭಾರತ ಸೇರಿದಂತೆ ಎಲ್ಲಾ ರಂಗಗಳಲ್ಲೂ ಸಾಧನೆ ಮಾಡುವ ಮೂಲಕ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ಹಾಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ನಿಶ್ಚಿತ ಅಂತ ಸಚಿವ ಸುರೇಶ್ ಪ್ರಭು ವಿಶ್ವಾಸ ವ್ಯಕ್ತಪಡಿಸಿದರು. ನರೇಂದ್ರ ಮೋದಿ ವಿಲ್ ಅಗೇನ್ ಟೇಕ್ ಓತ್ ಆಸ್ ಅ ನ್ಯೂ ಆಸ್ ಅ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ದ ಬಿಜೆಪಿ as a big major constituent of National Democratic Alliance will form the next government under leadership of Narendra Modi. This is because we have been campaigning on a very important theme of not what next for India. India has made huge progress under leadership of Prime Minister in the last 5 years. And with that experience, people are very sure that they want to vote Narendra Modi as a leader who will drive the next growth wave for India. 8.59 ಲಕ್ಷ ಕೋಟಿ ರೈಲ್ವೆ ಬಜೆಟ್ ಮಂಡಿಸಲಾಗಿತ್ತು. 5 ವರ್ಷಗಳಲ್ಲಿ ಹಂತ ಹಂತವಾಗಿ ಯೋಜನೆ ಕೈಗೆತ್ತಿಕೊಳ್ಳಲಾಯಿತು. ಕರ್ನಾಟಕಕ್ಕೆ ಅತಿ ಹೆಚ್ಚು ಅನುದಾನ ನೀಡಲಾಗಿದೆ. ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಅತ್ಯುತ್ತಮವಾಗಿದೆ. ಕಳೆದ 5 ವರ್ಷಗಳಲ್ಲಿ ದಾಖಲೆಯ ರಫ್ತು ಮಾಡಲಾಗಿದೆ. $540 ಬಿಲಿಯನ್ ರಫ್ತು ಮಾಡಲಾಗಿದೆ. ಉದ್ಯಮಗಳ ಬೆಳವಣಿಗೆಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಕೃಷಿ ರಫ್ತು ನೀತಿ ಸಹ ಸಿದ್ಧಪಡಿಸಲಾಗಿದೆ ಎಂದು ತಿಳಿಸಿದರು. ನರೇಂದ್ರ ಮೋದಿ ಗವರ್ಮೆಂಟ್ ಫುಲ್ ಬಜೆಟ್ ವಿ ಪ್ರಿಪೇರ್ಡ್ ಅ ಪ್ಲಾನ್ ಫಾರ್ 8,54,000 ಕ್ರೋರ್ ಟು ಬಿ ಇನ್ವೆಸ್ಟ್ ಇನ್ ದ ರೈಲ್ವೇಸ್ ಇನ್ ದ 5 ಇಯರ್ಸ್ ಟೈಮ್. ಅಂಡ್ ದ ಪೇಸ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ಸೋ ಹ್ಯೂಜ್ ದಟ್ ಯು ವಿಲ್ ಸಿ ದ ಬೆನಿಫಿಟ್ ನಾಟ್ ಓನ್ಲಿ ನೌ ಬಟ್ ಆಸ್ ಯು ಗೋ ಅಲಾಂಗ್ ಯು ವಿಲ್ ಸಿ ಮೋರ್ ಬೆನಿಫಿಟ್. ಅಂಡ್ ಐ ಆಮ್ ಸೇಯಿಂಗ್ ದಿಸ್ ವಿತ್ ಅ ಪರ್ಪಸ್. ಲೈಕ್ ವೆನ್ ಯು ಸ್ಟಾರ್ಟ್ ಅ ಪ್ರೋಗ್ರಾಮ್ ಫಾರ್ ಸೇ 5 ಇಯರ್ ಟು ಬಿ ಕಂಪ್ಲೀಟೆಡ್ ಅ ಪ್ರೋಗ್ರಾಮ್ ಫಾರ್ ಲೇಯಿಂಗ್ ರೈಲ್ವೇ ಲೈನ್ ದ ಫಸ್ಟ್ ಇಯರ್ you spend maybe 10-15%, next year you spend on that program 20-20%, third year maybe 35%-40%, like that it goes on. So in the first year we'll see only 10%, but the second year we'll see what was started on the first year, that money to be spent, as well as the new project that has been started. In third year you'll see the accumulated investment of the first year, second year, as well as the new project that will start on the third year. So the accumulated program investment that will go to the railways is going to increase exponentially. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್, 24/7 ಮಂಗಳೂರು.